ಮತ್ತೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ಸೊ ಎಷ್ಟು ಜನ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಫೀಮೇಲ್ಸ್ ಗಟ್ ನಾವು ಸೊ ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಹಾಯ್ ಮ್ಯಾಡಮ್ ಒಂದು ನಮಸ್ತೆ ಒಂದು ಇಮೋಜಿನ ಕಳಿಸ್ಬಿಟ್ಟಿದ್ದಾರೆ ನಮಸ್ತೆ ನಿಮಗೂ ಕೂಡ ಐ ವಾಂಟ್ ಐ ವಾಂಟ್ ಟು ಸ್ಟಾಪ್ ಮ್ಯಾಸ್ಟುಪೇಷನ್ ಐ ಆಮ್ ವೇಸ್ಟಿಂಗ್ ಮೈ ಎನರ್ಜಿ ಐ ಥಿಂಕ್ ಹೌ ಟು ಕಂಟ್ರೋಲ್ ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಡಾಕ್ಟರ್ಸ್ ಯಾವಾಗಲೂ ನಮ್ಮ ಶೋನಲ್ಲಿ ಹೇಳ್ತಾ ಇರ್ತಾರೆ ವಿಧಿನ್ ಅ ಲಿಮಿಟ್

Um... ಯೋ ನಾವು ಮತ್ತೆ ಅದನ್ನು ರಿಪೀಟ್ ಮಾಡೋ ಅಂಥ ಟೈಮ್ ಬಂದಿದೆ ಎನಿವೇ ಸೊ ನಾನಾಗಲೇ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ನೀವು ಬೇರೆ ಕಡೆ ನೀವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ಎಸ್ಪೆಷಲಿ ವೆನ್ ಯು ಟ್ರೈ ಟು ಲರ್ನ್ ಸಮ್ಥಿಂಗ್ ನ್ಯೂ ಆವಾಗ ನಿಮ್ಮ ನಿಮ್ಮ ಮನಸ್ಸು ನಿಮ್ಮ ಏನೋ ಬ್ರೈನ್ ಎಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ ಸೊ ಅವಾಗ ನ್ಯಾಚುರಲಿ ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋಕ್ ಹೋಗಲ್ಲ ಆ್ಯಂಡ್ ಆಲ್ಸೋ ಸ್ಟಾಪ್ ವಾಚಿಂಗ್ ಪಾನ್ ಸೊ ಎಷ್ಟೋ ಜನರು ಇದಕ್ಕೆ ಅಡಿಕ್ಟ್ ಆಗೋದೇ ಈ ಒಂದು ಒಂದು ಹೆಚ್ಚಾಗಿ ಈ ಈ ಥರದ ಚಿತ್ರಗಳನ್ನ ನೋಡೋದ್ರಿಂದ ಅದಕ್ಕೋಸ್ಕರ ಸೊ ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ ಸ್ಮಾರ್ಟ್ ಫೋನ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಇಂಟರ್ನೆಟ್ ಆ್ಯಂಡ್ ಆಲ್ಸೋ ಫೋನ್ ಕಂಪನೀಸ್ ಎಲ್ಲ ಓ ದಿನಕ್ಕೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಒನ್ ಜಿ ಬಿ ಅಂತ ಫುಲ್ ಅವರು ತಮ್ಮ ಏನೋ ಮಾರ್ಕೆಟಿಂಗ್ ಸ್ಟ್ರಾಟಜೀಸನ್ನ ಉಪಯೋಗಿಸಿ ದೆಲ್ ಅಟ್ರ್ಯಾಕ್ಟಿವ್ ಸೊ ನಿಮಗೆ ಸಿಕ್ಕಿದ್ದೇ ಚಾನ್ಸು ಓ ದಿನಕ್ಕೆ ಒಂದು ಜಿ ಬಿ ಮೇಲೆ ಸಿಕ್ಕಿದೆ ಅಂತ ಹೇಳಿ ಅದನ್ನೆಲ್ಲನೂ ನೀವು ಇದಕ್ಕೆ ಯೂಸ್ ಮಾಡಿದ್ರೆ you know this is what happens that's why uh, so ಇಂಟರ್ನೆಟ್ ಇದೆ ಅದನ್ನು ಒಳ್ಳೆ ಕ ಇದು ಪೋಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಸೊ ಎಷ್ಟೋ ಇನ್ಫಾರ್ಮೇಟಿವ್ ವೆಬ್ಸೈಟ್ಸ್ ಇದೆ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಳೋಕ್ಕೆ ನೀವೇನು ಓದ್ತಾಯಿದ್ರ ಗೊತ್ತಿಲ್ಲ ನೀವೇನು ಸ್ಪೆಸಿಫೈ ಮಾಡಿಲ್ಲ ಸೊ ಮೈಟ್ ಬಿ ಸ್ಟಿಲ್ ಇನ್ ಕಾಲೇಜ್ ಏನಾದರೂ ಓದ್ ಯಾವ ಕೋರ್ಸ್ ಮಾಡ್ತಾ ಇದ್ರ ಸೊ ಅದರಲ್ಲೇ ತುಂಬ ವಿಚಾರಗಳನ್ನ ಡೀಪಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂದರೆ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿ ಮತ್ತು ನೀವು ತಿಳ್ಕೊಂಡಂಥ ವಿಚಾರಗಳು ಯಾವತ್ತೂ ವೇಸ್ಟ್ ಆಗೋದಿಲ್ಲ ಯಾಕಂದರೆ ಅದು ನಿಮ್ಮ ಮುಂದಿನ ಜಾಬ್ಗೆ ಹೆಲ್ಪ್ ಆಗುತ್ತೆ ನೀವು ನೆಕ್ಸ್ಟ್ ಇಂಟರ್ವ್ಯೂಗೆ ಹೋದಾಗ ಸೊ ಈ ನೀವೇನೇ ಒಂದು ಎಕ್ಸ್ಟ್ರಾ ಕೋರ್ಸ್ ಮಾಡಿದರೆ ಯಾವುದೋ ಒಂದು ಹೊಸ ಸ್ಕಿಲ್ ಅವ್ರ ಯಾವುದೋ ಒಂದು ಹೊಸ ಏನೋ ಲ್ಯಾಂಗ್ವೇಜ್ ಕಲ್ತಿದ್ರೆ ಏನೋ ಹೊಸದನ್ನ ನೀವೇನೇ ಕಲ್ತರೂ ಅದು ಒಂದು ನಿಮ್ಮನ್ನ ಬ್ಯುಸಿಯಾಗಿಡುತ್ತೆ ನಿಮ್ಮ ಸಮಯ ಹಾಳಾಗೋದಿಲ್ಲ ಆ್ಯಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಯು ಇನ್ ಸಮ್ ಅದು ಅದು ವೇ ಇನ್ ಫ್ಯೂಚರ್ ಓಕೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೊಳ್ಳಿ ಮತ್ತು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಎಕ್ಸಸೈಸ್ ಮಾಡಿ ಯಾಕಂದರೆ ತುಂಬ ಒಂದು ಏನೋ ನಿಮಗೆ ಎನರ್ಜಿ ಇರುತ್ತೆ ನೀವೇ ಹೇಳ್ತಾ ಇದ್ರೆ ಎಲ್ಲ ಎನರ್ಜಿ ಇದರಲ್ಲೇ ವೇಸ್ಟ್ ಆಗ್ತಾ ಇದೆ ಅಂತ ಸೊ ಎನರ್ಜಿನ ಮತ್ತೊಂದು ಒಳ್ಳೆ ವಿಚಾರಕ್ಕೆ ಬಳಸಿ ಸೊ ಗೋಡು ಜಿಮ್ ಜಾಯ್ನ್ ಯೋಗ ಕ್ಲಾಸ್ ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ಯು ನೋ ಯು ಕೆನ್ ಬಿ ಫಿಟ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಆಲ್ಸೋ ಯು ವಿಲ್ ಮೀಟ್ ನ್ಯೂ ಫ್ರೆಂಡ್ಸ್ ನಿಮ್ಮ ಒಂದು ಅಲೋನ್ ಟೈಮ್ ಏನಿದೆ ಅಂದರೆ ತುಂಬ ಪ್ರೈವಸಿ ಇದ್ದರೆ ತುಂಬ ಸಮಯ ಇದ್ದರೆ ಆವಾಗ ನೀವು ಇದ್ರ ಇದ್ರ ಬಗ್ಗೆಯೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಅದ್ರ ಬದಲು ಹೊರಗಡೆ ಹೋಗಿ ನಾಲ್ಕು ಹತ್ತಾರು ಜನರ ಜೊತೆ ಬೆರೆಯೋದು ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ಸೊ ಅವ್ರ ಜೊತೆ ಎಲ್ಲಾದರೂ ಒಂದು ಯುನೋ ಯಾವುದಾದ್ರೂ ಕ್ಲಾಸ್ ಸೇರ್ಕೊಳ್ಳಿ ಸಿನಿಮಾ ನೋಡಿ ಅಥವಾ ಯಾವುದಾದ್ರೂ ಟ್ರಿಪ್ಗೆ ಹೋಗಿ ಸೊ ಈ ಥರ ಜೀವನದಲ್ಲಿ ಮಾಡೋಕೆ ಎಷ್ಟೆಲ್ಲ ಇದೆ ಅದನ್ನೆಲ್ಲ ಬಿಟ್ಟು ಬರೀ ಇದನ್ನೇ ಮಾಡ್ತಾಯಿದ್ರೆ ಹೆಂಗೆ ಓಕೆ ಜೀವನದಲ್ಲಿ ಮುಂದೆ ಬರೋದು ಹೆಂಗೆ ಸೊ ಅದಕ್ಕೋಸ್ಕರ ಸೊ ನಿಮ್ಮ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸದ್ವಿನಿಯೋಗ ಮಾಡ್ಕೊಳ್ಳಿ ಟ್ರೈ ಟು ಲರ್ನ್ ಸಮಥಿಂಗ್ ನ್ಯೂ ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡಿದಾಗ ಲೆಟ್ ಮೀ ನೋ ಯಾವ ಹೊಸ ಕ್ಲಾಸ್ ನೀವು ಜಾಯಿನ್ ಆಗಿದ್ದೀರಾ ಅಥವಾ ಏನು ಹೊಸದನ್ನ ಕಲ್ತಿದ್ದೀರಾ ನಿಮ್ಮ ಸಮಯವನ್ನು ಯಾವ ರೀತಿ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಓಕೆ So, I hope you know, Avundu changes my life nalliya aglianta, then you know you will uh, surely come out of this habit, okay? Uh, let that not become a uh, dangerous addiction. Time for another song.